ಕಾರ್ಯಕ್ರಮದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಬಿಜಿಎಂಎಲ್ ಕೈಗಾರಿಕಾ ಪಾರ್ಕ್ಗೆ 3200 ಎಕರೆ ಭೂ ಹಸ್ತಾಂತರ ಕೇಂದ್ರಕ್ಕೆ ಮನವಿ ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊರೋನಾ ಹಾವಳಿಯಿಂದ ಕಡೆಗುಂಟಿದ ಎರಗುಪ್ಪಿ ಮೊಹರಂ ಹಬ್ಬದ ಭಾವಿಕತೆಯ ಗರಿ ಒಂದು ವರ್ಷದ ಸಾಧನೆಗಳ ಕುರಿತು ಪುಸ್ತಕವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಅನಾವರಣಗೊಳಿಸಿದ ನಂತರ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಜಗದೀಶ್ ಶೆಟ್ಟರ್ ಬಿಜಿಎಂಎಲ್ನಲ್ಲಿ ಬಳಕೆ ಆಗದೆ ಉಳಿದಿರುವ 3200 ಎಕರೆ ಭೂಮಿಯನ್ನು ಕೈಗಾರಿಕಾ ಅಭಿವೃದ್ಧಿಗೆ ಬಿಟ್ಟುಕೊಡುವಂತೆ ಕೇಂದ್ರ ಸಂಸದೀಯ ವ್ಯವಹಾರ ಮತ್ತು ಗಣಿಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಅವರ ಬಳಿ ಮನವಿ ಮಾಡಲಾಗಿದೆ ಎಂದರು. ಗಣಿ ಮತ್ತು ಕಲ್ಲಿದ್ದಲು ಇಲಾಖೆ ಪ್ರದೇಶದಲ್ಲಿ ಸಮೀಕ್ಷೆಯನ್ನು ನಡೆಸಿ ಅಲ್ಲಿ ಯಾವುದೇ ನೈಸರ್ಗಿಕ ಸಂಪನ್ಮೂಲ ಇಲ್ಲದಿರುವುದು ಕಾದರಿಯಾದ 6 ತಿಂಗಳ ನಂತರ ಅಗತ್ಯ ಅನುಮೋದನೆಗಳೊಂದಿಗೆ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಗೆ ಗಣಿ ಇಲಾಖೆ ಭೂಮಿ ಹಸ್ತಾಂತರಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಉದ್ದೇಶಿತ ಕೈಗಾರಿಕಾ ಪಾರ್ಕ್ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ 90 ಕಿಲೋಮೀಟರ್, ಚೆನ್ನೈ ಬಂದರಿನಿಂದ 760 ಕಿಲೋಮೀಟರ್, ಕೃಷ್ಣಪಟ್ಟಣಂ ಬಂದರಿನಿಂದ 314 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶ ಕೈಗಾರಿಕಾ ಸ್ಥಾಪನೆಗೆ ಸೂಕ್ತವಾಗಿತ್ತು. ಅಲ್ಲಿ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಲಾಗುತ್ತದೆ, ಇದರಿಂದ ಸ್ಥಳೀಯರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದರು. ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದ ಪ್ರಯುಕ್ತ ಚಮಕಿರಿಯ ಅಪ್ಪ ಫೌಂಡೇಶನ್ ವತಿಯಿಂದ ಕಲ್ಲೋಳಿಯ ತಮ್ಮ ಕಚೇರಿಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು. ನನಗೆ ಪ್ರೀತಿಯಿಂದ ಬರಮಾಡಿಕೊಂಡ ಕಲ್ಲೋಳಿಯ ಜನರನ್ನು ನಾನು ಯಾವತ್ತೂ ಮರೆಯಲಾರೆ. ಪ್ರಾಮಾಣಿಕವಾಗಿ ಜನರೊಡನೆ ಬೆರೆತು ಪ್ರತಿ ಕೆಲಸವನ್ನು ನಿಷ್ಠೆಯಿಂದ ಮಾಡಿಕೊಂಡು ಹೋಗೋಣವೆಂದ ಅವರು, ಚಮಕಿರಿಯ ಅಪ್ಪ ಫೌಂಡೇಶನ್ ಹಮ್ಮಿಕೊಂಡು ಬರುತ್ತಿರುವ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನಸ್ಸನ್ನು ಗೆದ್ದಿವೆ ಎಂದರು. ಇದೇ ಸಂದರ್ಭದಲ್ಲಿ ಫೌಂಡೇಶನ್ ಅಧ್ಯಕ್ಷ ಮಹಾದೇವ್ ಬಿರಾದರ್ ಅವರು ಮಾತನಾಡಿದರು. ಇದೇ ವೇಳೆಯಲ್ಲಿ ಬಿಜೆಪಿ ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷ ಶ್ರೀಮತಿ ಮಂಜುಳಾ ಹಿರೇಮಠ್, ಪ್ರಖ್ಯಾತ ಚಿತ್ರಕಲಾವಿದ ಮುತ್ತುರಾಜ್, ಭಾಗ್ಯವತಿ ಬಿರಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಾವಣಗೆರೆಯ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರವೀಣ ನಾಯ್ಡು ಅವರು ಮಹಿಳೆಯರ ರಕ್ಷಣೆ ಬಗ್ಗೆ ಮಾಹಿತಿ ನೀಡಿದರು. ದಾವಣಗೆರೆ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ವತಿಯಿಂದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಪ್ರಮೀಳಾ ನಾಯ್ಡು ಅವರು ಮಹಿಳೆಯರ ರಕ್ಷಣೆ ಬಗ್ಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಹನಗವಾಡಿ ವೀರೇಶ್ ರವರು, ಮಾಜಿ ಜಿಲ್ಲಾಧ್ಯಕ್ಷರಾದ ಯಶವಂತರಾವ್ ಜಾಧವ್ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ರವರು, ಖಜಾಂಚಿಯಾದ ವೀರೇಶ್ ರವರು, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪುಷ್ಪ ಅವರು, ಮಹಾನಗರ ಪಾಲಿಕೆ ಸದಸ್ಯರಾದ ಶಿವಕುಮಾರ್, ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ರು. ಮಂಜುನಾಥ್ ಬಾಳು ಪರಗೌಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ.
ಬೆಳಗಾವಿಗೆ ಬಂದು ವಿಮಾನದಲ್ಲಿ ಕುಳಿತು ಸಮೀಕ್ಷೆ ಮಾಡಿದ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನಮ್ಮ ರೈತರಿಗೆ ಎಷ್ಟು ಹಾನಿ ಆಗಿದೆ ಅನ್ನೋದೇ ಗೊತ್ತಿಲ್ಲ ಮತ್ತು ಯಾವುದೇ ರೈತರನ್ನ ಕರೆದು ವಿಚಾರಣೆ ಕೂಡ ನಡೆಸಿಲ್ಲ ಮತ್ತು ನಮ್ಮ ಚಿಕ್ಕೋಡಿ ಉಪವಿಭಾಗದಲ್ಲಿ ಯಡೂರು ಮಾಂಜರಿ ಅಂಕಲಿ ಚಂದೂರ್ ಕಲ್ಲೋಳ್ ಸದಲಗ ಇನ್ನಿತರ ಗ್ರಾಮದಲ್ಲಿ ಪ್ರವಾಹ ಉಂಟಾಗಿ ನೂರಾರು ಎಕರೆ ಜಮೀನು ನಾಶಗೊಂಡಿವೆ ಇಲ್ಲಿಯವರೆಗೆ ಪಿಡಿಒ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೈತರ ಮನೆಗಳಿಗೆ ಹೋಗಿ ಎಷ್ಟು ಹಾನಿ ಆಗಿದೆ ಎಂದು ಕೇಳೋಕೆ ಬಂದಿಲ್ಲ ಹೀಗಿರುವಾಗ ಅದೆಷ್ಟು ಪರಿಹಾರವನ್ನ ಕೇಂದ್ರ ಸರ್ಕಾರದಿಂದ ತರುತ್ತೀರಾ ಈ ತರ ನೀವು ಸರ್ಕಾರದವರು ಜನರ ಕಿವಿಯಲ್ಲಿ ಹೂ ಇಡುವುದನ್ನ ಬಿಡಿ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಪರಗೌಡರು ತಿಳಿಸಿದ್ದಾರೆ ಈಗ ಯಡಿಯೂರಪ್ಪ ಸರ್ಕಾರ ಬಂದ ಈಗ ಸರ್ವೆ ಮಾಡಿ ಹೋಗಿ ಹುಲಿಯುವ ಹೇಳ್ತಾರೆ ಆದ್ರೆ ಹಿಮಾಲಯ ಬಂದ ಸರ್ವೆ ಮಾಡಿ ಹೋಗಿದಾರೆ ಯಾರಿಗೇನು ಗೊತ್ತಾಗಲ್ಲ ಅವ್ರಿಗೇನು ಗೊತ್ತಾಗೋದಿಲ್ಲ ಹಂಗ ಮಾಡಿದ್ರೆ ಸರಿ ಆಗೋದಿಲ್ಲ ಯಾರು ಅಧಿಕಾರಿಗಳನ್ನು ಕಳಿಸಿ ಸರಿಯಾಗಿ ಸರ್ವೆ ಮಾಡಿ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿರೋ ಸರಿ ಆಗ್ತಿತ್ತು ಆದ್ರೆ ಇದೇನು ಸರಿ ಆಗಿಲ್ಲ ಮತ್ತು ಮತ್ತೆ ಮುಂದಿನ ಹೋದ ವರ್ಷ ಏನ ಪರಿಹಾರಧನ ಬಂದಿಲ್ಲ ರೈತರಿಗೆ ಬಂದು ಮುಟ್ಟಿಲ್ಲ ಮತ್ತೀಗ ಇಲ್ಲಿಂದ ಮತ್ತೆ ಪರಿಹಾರಧನ ತರಾಕ ಹೊಂಟಿದಾರು ಆದ್ರೆ ಹಿಂದಿನ ಸಲ ಅದು ಮನೆ ಬಿದ್ದು ಮಾಡಿದ್ದು ಅವೆಲ್ಲ ಚೌಕ ಅಲ್ಲೇ ಕುದ್ದವು ಯಾರು ಏನು ಬಂದು ಮುಟ್ಟಿಲ್ಲ ಅದನ್ನೆಲ್ಲ ಕ್ಲಿಯರ್ ಆಗ್ಬೇಕಂತ ಹೇಳಿ ತನ್ನ ಅಬ್ಬರದ ಬ್ಯಾಟಿಂಗ್ ಮೂಲಕ ಐರ್ಲೆಂಡ್ಗೆ ಹಲವು ಬಾರಿ ಪದ್ಯವನ್ನು ಗೆದ್ದುಕೊಟ್ಟಿರುವ ಕೆವಿನ್ ಡಬ್ಲಿನ್ನಲ್ಲಿ ಗುರುವಾರ ನಡೆದ ದೇಶೀಯ 2020 ಕ್ರಿಕೆಟ್ ಪಂದ್ಯದ ವೇಳೆ ಲೈನ್ಸ್ಟರ್ ಲೈಟಿಂಗ್ ಪರ್ ನಾರ್ತ್ ವೆಸ್ಟ್ ವಾರಿಯರ್ಸ್ ತಂಡದ ಬೌಲರ್ಗಳನ್ನು ಹಿಗ್ಗಾಮುಗ್ಗಾ ದಂಡಿಸಿದರು ಕೆವಿನ್ ಕೇವಲ 37 ಎಸೆತಗಳಲ್ಲಿ 8 ಸಿಕ್ಸರ್ ಸಹಿತ 82 ರನ್ ಗಳಿಸಿದ್ದಾರೆ ಕೆವಿನ್ ಸಿಡಿಸಿದ್ದ ಸಿಕ್ಸರ್ ಒಂದು ಪೆಬ್ರೋಕ್ ಕ್ರಿಕೆಟ್ ಕ್ಲಬ್ನ ಕಾರು ಪಾರ್ಕ್ನಲ್ಲಿ ನಿಲ್ಲಿಸಿದ್ದ ಕೆವಿನ್ ಕಾರಿನ ಕಿಟಕಿಗೆ ಅಪ್ಪಳಿಸಿದ ಪರಿಣಾಮ ಗಾಜು ಪುಡಿ ಪುಡಿಯಾಗಿದೆ ಕೆಜಿಎಫ್ಗೆ ವಿವಾದ ಸುಳಿಗಳು ಸುತ್ತಿಕೊಳ್ಳುತ್ತಿವೆ ಈ ಹಿಂದೆ ಅಧೀನ ಪಾತ್ರಧಾರಿ ಸಂಜಯ್ ದತ್ ಎಂಟ್ರಿ ಆದಾಗ ಈ ಚಿತ್ರಕ್ಕೆ ಭೂಗತ ಲೋಕದ ನಂಟು ಹೊಂದಿರುವ ವ್ಯಕ್ತಿ ಬೇಕೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈಗ ಮತ್ತೊಂದು ವಿವಾದ ಕೂಗು ಎದ್ದಿದೆ ಕನ್ನಡ ಚಿತ್ರರಂಗದ ಮೇರಿಯನ್ನ ವಿಶ್ವದಾದ್ಯಂತ ಪರಿಚಯಿಸಲು ಹೊರಟಿರುವ ರಾಕಿಂಗ್ ಸ್ಟಾರ್ ಅವರ ಕೆಜಿಎಫ್ ಟೂಗೆ ಕನ್ನಡ ಬಗ್ಗೆ ಎಳ್ಳಷ್ಟು ಪ್ರೀತಿ ಇರದ ಪ್ರಕಾಶ್ ರಾಜರ ಎಂಟ್ರಿ ಬೇಕಾಗಿತ್ತ ಎಂಬ ಕೂಗುಗಳು ನೆಟ್ಟಿಗರಿಂದ ಹೊರಬಂದಿದ್ದು ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದೆ ಇನ್ನೊಂದು ಮೂಲದ ಪ್ರಕಾರ ಪ್ರಕಾಶ್ ರಾಜರವರನ್ನ ಕನ್ನಡ ಚಿತ್ರರಂಗದ ಏಳಿಗೆಗೆ ಶ್ರಮಿಸಿರುವ ಅನಂತ್ ನಾಗ್ ಅವರ ಬದಲಿಗೆ ಕರೆತರಲಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿದ್ದು ಕನ್ನಡ ಬಗ್ಗೆ ಒಲುಮೆ ಹೊಂದಿರುವ ಅನಂತ್ ನಾಗ್ ಬದಲು ಕನ್ನಡ ದ್ರೋಹಿ ಪ್ರಕಾಶ್ ರೈ ಬೇಕೆ ಎಂಬ ಮಾತುಗಳು ಕೂಡ ಕನ್ನಡ ಅಭಿಮಾನಿಗಳಿಂದ ಹೊರಬಿದ್ದಿವೆ ಈಗಾಗಲೇ ಕರ್ನಾಟಕದ ಸಿಎಂ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸೇರಿ ಹಲವು ಸಚಿವರು ಶಾಸಕರಿಗೆ ಕೊರೋನಾ ಸೋಂಕು ತಗುಲಿದೆ ಇದೀಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ ರೇವಣ್ಣ ಅವರ ಬೆಂಗಾವಲು ಪಡೆಯ 9 ಮಂದಿ ಪೊಲೀಸರಿಗೆ ಕೊರೋನಾ ಪರೀಕ್ಷೆಯನ್ನ 2 ತಿಂಗಳ ಹಿಂದೆ ಮಾಡಲಾಗಿತ್ತು ಬಳಿಕ 4ವರಿಗೆ ಕೊರೋನಾ ಸೋಂಕು ತಗುಲಿರುವ ಕುರಿತು ವರದಿ ಬಂದಿತ್ತು ಇದೀಗ ಕೊರೋನಾ ದೃಢಪಟ್ಟ ಹಿನ್ನೆಲೆ ಎಚ್ ಡಿ ರೇವಣ್ಣ ಅವರು ಮುಂಜಾನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಬ್ಬ ಹರಿದಿನಗಳು ಮನುಷ್ಯರನ್ನ ಬೆಸೆಯಬೇಕು ಸಾಮರಸ್ಯ ಮೂಡಿಸಬೇಕು ದ್ವೇಷ ಅಸೂಯೆ ಬಿಟ್ಟು ಎಲ್ಲರನ್ನ ಪ್ರೀತಿಸುವಂತೆ ಮಾಡುವ ಹಬ್ಬವನ್ನ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದಲ್ಲಿ ಶತಮಾನಗಳಿಂದಲೂ ಆಚರಿಸಿಕೊಂಡು ಬರಲಾಗುತ್ತಿದೆ ಆದರೆ ಈ ಬಾರಿ ಕೊರೋನಾ ಹಾವಳಿಯಿಂದ ಸಾಂಪ್ರದಾಯಿಕ ಹಬ್ಬ ಮಾತ್ರ ಕಳೆಗುಂದಿದೆ ಹೌದು ಧರ್ಮ ಯಾವುದಾದರೇನು ಅದರ ತಿರುಳು ಒಂದೇ ಅಂತ ಭಾವಿಕತೆಯನ್ನ ಸಾರುವ ಮೊಹರಂ ಹಬ್ಬ ಎರಗುಪ್ಪಿ ಗ್ರಾಮದಲ್ಲಿ ನಡೆಯುತ್ತೆ ಇಡೀ ನಾಡಿನಲ್ಲಿಯೇ ವಿಶೇಷ ಆಚರಣೆಯಿಂದ ಈ ಗ್ರಾಮ ಸಾಮರಸ್ಯವನ್ನ ಬೆಸೆಯುತ್ತಲೇ ಬಂದಿದೆ ಆದರೆ ಈ ಬಾರಿಯ ಮಹಾಮಾರಿಯಿಂದ ಸಾಂಸ್ಕೃತಿಕ ಸಿರಿ ಭಾವಿಕತೆಯ ಗರಿ ಎರಗುಪ್ಪಿ ಚಿಕ್ಕನರ್ತಿ ನಾರಾಯಣಪುರ ಮುಳ್ಳಹಳ್ಳಿಗಳಲ್ಲಿ ಮೊಹರಂ ಹಬ್ಬ ಕೊಂಚ ಪ್ರಮಾಣದಲ್ಲಿ ಕಳೆಗುಂದಿದೆ ಮೊಹರಂ ಶೋಕಾಚರಣೆ ಅನ್ನೋದನ್ನ ಐತಿಹ್ಯವೇ ಸಾರಿ ಹೇಳುತ್ತೆ ಆದರೆ ಕಾಲಾಂತರದಲ್ಲಿ ಶೋಕಾಚರಣೆಯೇ ಸಂಭ್ರಮ ರೂಪ ಪಡೆದುಕೊಂಡಿದೆ ಮೊಹರಂ ಹಬ್ಬವೆಂದರೆ ಹೆಜ್ಜೆ ಮೇಳ ಇರಲೇಬೇಕು ಅದರಲ್ಲೂ ಅಲಾವಿ ಕುಣಿತ ಇಲ್ಲದಿದ್ರೆ ಈ ಹಬ್ಬ ಸಂಪೂರ್ಣವಾಗುವುದೇ ಇಲ್ಲ ಎರಗುಪ್ಪಿ ಜಾತ್ರೆಯಲ್ಲಿಂದು ತಲೆ ತಲಾಂತರದಿಂದಲೂ ಜಾನಪದ ಸೊಗಡನ್ನ ಹೆಚ್ಚಿಸಿಕೊಳ್ಳುತ್ತಾ ಬಂದಿರುವುದು ಇಲ್ಲಿನ ವಿಶೇಷ
ಜಾತ್ರೆಯ ಕೊನೆಯ ದಿನ 3 ಗಂಟೆ ಹೊತ್ತಿಗೆ ಊರಕೆರೆಯ ಮೈದಾನದಲ್ಲಿ ಜಾನಪದ ಆಟೋಟಗಳ ಪ್ರಕಾರಗಳಾದ ಹೆಜ್ಜೆಮೇಳ, ಕೋಲುಮೇಳ, ಕಡೆಗೋಲು ಕುಣಿತ, ಹೆಜ್ಜೆ ಕುಣಿತಗಳ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತೆ. ಇನ್ನು ಸಾಹಸ ಕ್ರೀಡೆ ಕೂಡ ಇಲ್ಲಿ ನಡೆಯುತ್ತೆ. ಪ್ರತಿ ವರ್ಷ ಜಾತ್ರೆಗೆ ಬರೋರ ಸಂಖ್ಯೆ ಹೆಚ್ಚಿಸುತ್ತಿರುವುದು ಎಲ್ಲರನ್ನ ಸೆಳೆಯುತ್ತಿರುವುದು ಇಲ್ಲಿ ಕೊನೆಯ ದಿನ ನಡೆಯುವ ಸಾಂಸ್ಕೃತಿಕ ಕಲೆಗಳ ಸ್ಪರ್ಧೆಗಳು. ಈ ಬಾರಿಯ ಮಾಸ್ಕ್ ಹಾಕಿಕೊಂಡೇ ಮೊಹರಂ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕಿದೆ. ಒಟ್ಟಿನಲ್ಲಿ ಯರಗುಪ್ಪಿ, ಚಿಕ್ಕನರತಿ, ನಾರಾಯಣಪುರ, ಮುಳ್ಳುಳ್ಳಿ ಗ್ರಾಮದ ಮೊಹರಂ ಹಬ್ಬ ರಾಜ್ಯದಲ್ಲಿ ಹೆಸರುವಾಸಿಯಾದ ಹಬ್ಬ. ಅಲ್ಲದೆ ನೋಡಲು ಸುಮಾರು ದೂರದಿಂದ ಜನರು ಬರುತ್ತಿದ್ರು. ಆದರೆ ಈ ಬಾರಿ ನಿಜಕ್ಕೂ ಸಂಪ್ರದಾಯವನ್ನ ಕೈಬಿಡದಂತೆ ಸಂಕ್ಷಿಪ್ತವಾಗಿ ಆಚರಣೆ ಮಾಡಲಾಗುತ್ತಿದೆ. ಕೊರೋನಾ ವೈರಸ್ ತೊಲಗಿ ಹಬ್ಬ ಹರಿದಿನಗಳು ಮತ್ತಷ್ಟು ಹೆಚ್ಚಿನ ಮೆರಗು ಪಡೆದುಕೊಳ್ಳಲಿ ಎಂಬುದು ನಮ್ಮ ಆಶಯ. ನೀವು ಗೂಗಲ್ ಪೇ ಬಳಸ್ತಾ ಇದ್ದೀರಾ? ಹಾಗಾದ್ರೆ ಗೂಗಲ್ ಪೇ ಬಳಕೆದಾರರು ಅಷ್ಟೇ ಜಾಗೃತಿಯಿಂದ ವ್ಯವಹರಿಸಬೇಕಾಗಿದೆ. ಇಲ್ಲವಾದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆನ್ಲೈನ್ ಚೋರರು ಕನ್ನ ಹಾಕಬಹುದು. ಹೇಗೆ ಅದನ್ನ ಇದ್ದೆ ನೋಡಿ ಮಾಹಿತಿ. ಸಹಾಯವಾಣಿ ಸಂಖ್ಯೆಯವರು ಹೇಳಿದಂತೆ ಹರಂಚಂದ್ರ ಮಂಡಲ್ ಅವರು ಕ್ಯೂಎಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಈ ಬಳಿಕ ಕ್ಯೂಎಸ್ ಅಪ್ಲಿಕೇಶನ್ನಲ್ಲಿ ನಿಮ್ಮ ಖಾತೆಯ ಬ್ಯಾಂಕ್ ಖಾತೆ ವಿವರ ದಾಖಲಿಸುವಂತೆ ತಿಳಿಸಿದ್ದಾರೆ. ಅದರಂತೆ ಬ್ಯಾಂಕ್ ಖಾತೆ ಮಾಹಿತಿ, ಎಟಿಎಂ ಕಾರ್ಡ್ ಮಾಹಿತಿಯನ್ನು ದಾಖಲಿಸಿದ್ದಾರೆ. ಹೀಗೆ ದಾಖಲಿಸಿದ್ದೇ ತಡ ಹರಂಚಂದ್ರ ಮಂಡಲ್ ಅವರ ಖಾತೆಗೆ ಆನ್ಲೈನ್ ಚೋರರು ಕನ್ನ ಹಾಕುವುದು ಶುರುವಾಗಿದೆ. ಹಂತ ಹಂತವಾಗಿ ಹಣ ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರುವ ಆನ್ಲೈನ್ ಚೋರರು ಬರೋಬ್ಬರಿ 99,405 ರೂಪಾಯಿ ದೋಚಿದ್ದಾರೆ. ಇದೀಗ ಹೀಗೆ ಹಣವನ್ನು ಕಳೆದುಕೊಂಡಿರುವಂತಹ ಹರಂಚಂದ್ರ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ತೆರಳಿ ಆನ್ಲೈನ್ ವಂಚನೆಯ ಬಗ್ಗೆ ದೂರು ನೀಡಿದ್ದಾರೆ. ಚೋರರ ಪಾಲಾಗಿರುವ ಹಣವನ್ನು ವಾಪಸ್ ಕೊಡಿಸುವಂತೆ ದೂರು ಸಹ ನೀಡಿದ್ದಾರೆ. ಸೊ ಗೂಗಲ್ ಪೇ ಬಳಕೆದಾರರು ಎಚ್ಚರಿಕೆ ವಹಿಸಿ, ಇಲ್ಲವಾದಲ್ಲಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅವರು ಹೇಳಿದಂತೆ ನಿಮ್ಮ ಬ್ಯಾಂಕ್ ಖಾತೆ ಬ್ಯಾಂಕ್ ಮಾಹಿತಿಯನ್ನು ದಾಖಲಿಸಬೇಡಿ. ಪ್ರಾಸಲ್ಲಿರುವ ಉಟ್ರಿಕ್ಟನ್ ಲೀಟ್ ಡ್ಯಾಮ್ ಪಟ್ಟಣದ ವಸ್ತು ಸಂಗ್ರಹಾಲಯದಲ್ಲಿರುವ ಅದ್ಭುತ ಪೇಂಟಿಂಗ್ ಒಂದು ಇದೀಗ ಮೂರನೇ ಬಾರಿ ಕಳತನವಾಗಿದೆ. ಹೌದು, ಈ ಪೇಂಟಿಂಗ್ ಕಲಾಸಕ್ತರಿಗೆ ಅಷ್ಟು ಹುಚ್ಚು ಹಿಡಿದಿದೆ. ಅಷ್ಟಕ್ಕೂ ಈ ಪೇಂಟಿಂಗ್ ರಚನೆ ಮಾಡಿರುವುದು ಕೆಲ ವರ್ಷ ಅಥವಾ ದಶಕಗಳ ಹಿಂದಲ್ಲ. ಬದಲಿಗೆ ಇದನ್ನು ರಚಿಸಿರುವುದು 1626 ಅಂದರೆ 394 ವರ್ಷಗಳ ಹಿಂದೆ ರಚಿಸಲಾಗಿದೆ ಈ ಪೇಂಟಿಂಗ್. ಡಚ್ ಕಲಾವಿದ ಫ್ರಾನ್ಸ್ ಹಾಲ್ಸ್ ಎಂಬಾತ ರಚಿಸಿರುವ ಈ ಪೇಂಟಿಂಗ್ ಹೆಸರು ಲಾಫಿಂಗ್ ಬಾಯ್ಸ್ ವಿತ್ ಎ ಮಗ್ ಆಫ್ ಬಿಯರ್. ಇದರಲ್ಲಿ ಒಬ್ಬ ಹುಡುಗ ಬಿಯರ್ ಬಾಟಲಿಯನ್ನು ಹಿಡಿದು ಮುಖದಲ್ಲಿ ಮಂದಹಾಸ ಮೂಡಿಸಿಕೊಂಡಿರುವ ಚಿತ್ರವಿದೆ ಅಷ್ಟೇ. ಸಾಮಾನ್ಯ ಜನರು ನೋಡಿದರೆ ಇದರಲ್ಲಿ ಏನಿದೆ ಎನ್ನಬಹುದು. ಆದರೆ ಈ ಪೇಂಟಿಂಗ್ನಲ್ಲಿ ಜೀವನೋತ್ಸಾಹವಿದೆ. ಇದನ್ನು ನೋಡಿದರೆ ಎಂಥವರಿಗೂ ಜೀವನದಲ್ಲಿ ಉತ್ಸಾಹ ಮೂಡುತ್ತದೆ ಎನ್ನುವುದು ಕಲಾರಸಿಕರ ವಾದ. ಇದೇ ಕಾರಣಕ್ಕೆ ಈಗಾಗಲೇ ಇದು ಈ ಹಿಂದೆ 2 ಬಾರಿ ಕಳುವಾಗಿದ್ದು ಇದೀಗ 3ನೇ ಬಾರಿ ಕಳುವಾಗಿದೆ. ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಕೆಎಸ್ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಕೆಎಸ್ ಈಶ್ವರಪ್ಪನವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಜಿಲ್ಲೆಯ ಎಲ್ಲ ಶುದ್ಧ ಕುಡಿಯುವ ನೀರಿನ ಘಟಕಗಳ ಬಗ್ಗೆ ಚರ್ಚೆ ನಡೆಯಿತು. ಹಾಳಾಗುತ್ತೀವಿ.
इन वेदिकेयल्लि जिला पंचायत अध्यक्षरद आशा प्रशांत राव ऐहोळे विधान परिषत् सदस्यरद महंतेश नरेगा आयुक्तरु प्रिंसिपल सेक्रेटरी जिला पंचायत मुख्य कार्यनिर्वाहक अधिकारी दर्शन केवी एल्ल जनप्रतिनिधिगळु अधिकारिगळु उपस्थितरिद्दरु ಮುಂದಿನ ತಿಂಗಳು ಸೆಪ್ಟೆಂಬರ್ 19ರಿಂದ ಯುಎಇಯಲ್ಲಿ ಐಪಿಎಲ್ ಪ್ರಾರಂಭವಾಗಲಿದೆ. ಇನ್ನು ಪಂದ್ಯಾವಳಿಗಾಗಿ ಎಲ್ಲ ತಂಡಗಳು ಅಲ್ಲಿ ತಲುಪಲಿವೆ. ಆದರೆ ಇಲ್ಲಿಯವರೆಗೆ ಬಿಸಿಸಿಐ ಪಂದ್ಯಾವಳಿ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಇದಕ್ಕೆ ಕಾರಣ ಯುಎಇಯಲ್ಲಿ ಸದ್ಯ ಜಾರಿಯಲ್ಲಿರುವ ಕಾನೂನು. ಈ ವರ್ಷ ಐಪಿಎಲ್ನಲ್ಲಿ ಸುಮಾರು 60 ಪಂದ್ಯಗಳು ನಡೆಯಲಿವೆ. ಗ್ರೂಪ್ ಲೀಗ್ನಲ್ಲಿ 56, ಪ್ಲೇಆಫ್ನಲ್ಲಿ 3 ಮತ್ತು ನಂತರ ಫೈನಲ್ ನಡೆಯಲಿದೆ. ವರದಿಗಳ ಪ್ರಕಾರ ದುಬೈ ಮತ್ತು ಅಬುಧಾಬಿಯಲ್ಲಿ ಹೆಚ್ಚಿನ ಪಂದ್ಯಗಳನ್ನು ಆಯೋಜಿಸಲು ಬಿಸಿಸಿಐ ಯೋಜಿಸುತ್ತಿದೆ. ಚಾಮರಾಜನಗರದ ಮಲ್ಲಯ್ಯನಪುರ ಬಳಿ ಒಂದೇ ಪ್ರದೇಶದಲ್ಲಿ 7 ಬಗೆಯ ಖನಿಜಗಳು ಪತ್ತೆಯಾಗಿವೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶವನ್ನು ಸಂರಕ್ಷಿಸಿ ಇಲ್ಲೊಂದು ಜಿಯೋಲಾಜಿಕಲ್ ಮ್ಯೂಸಿಯಂ ಸ್ಥಾಪಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕ್ಷೇತ್ರ ಪರಿಶೀಲನೆ ನಡೆಸುತ್ತಿದ್ದ ವೇಳೆ ಚಾಮರಾಜನಗರ ಸಮೀಪವಿರುವ ಮಲ್ಲಯ್ಯನಪುರ ಬಳಿ ಒಂದೇ ಪ್ರದೇಶದಲ್ಲಿ 7 ರೀತಿಯ ಖನಿಜಗಳು ಪತ್ತೆಯಾಗಿರುವುದು ಕಂಡುಬಂದಿದೆ. ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ನ ಕೇಂದ್ರ ಭಾಗದಲ್ಲಿರುವ ಕೋಲಾರ ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ತಿಳಿಸಿದರು. ಕೋಲಾರ ಜಿಲ್ಲೆಯ ಭಾರತ ಗೋಲ್ಡ್ ಮೈನ್ಸ್ನ ಬಳಕೆಯಾಗದ 3200 ಎಕರೆ ಪ್ರದೇಶ, ಬಿಇಎಂಎಲ್ನ ಗುತ್ತಿಗೆ ಮುಗಿದಿರುವ 973 ಎಕರೆ ಜಾಗದ ಸ್ಥಳ ಪರಿಶೀಲನೆಯನ್ನು ಅವರು ನಡೆಸಿದರು. ನಂತರ ಡೆಕ್ಕನ್ ಹೈಡ್ರಾಲಿಕ್ಸ್ ಪ್ರೈ ಲಿಮಿಟೆಡ್ಗೆ ಭೇಟಿ ನೀಡಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಇದೇ ವೇಳೆ ಬೆಂಗಳೂರು ನಗರ ಪ್ರದೇಶದಲ್ಲಿ ಹಾಗೂ ಗ್ರಾಮಾಂತರ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಒತ್ತಡ ಹೆಚ್ಚಾಗಿದೆ. ಇದಕ್ಕೆ ಸೂಕ್ತ ಪರಿಹಾರ ಜಿಲ್ಲೆ ಎಂದರೆ ಅದು ಕೋಲಾರ ಜಿಲ್ಲೆ. ಕೋಲಾರ ಜಿಲ್ಲೆಯಲ್ಲಿ ಸ್ಥಳೀಯವಾಗಿ ಉದ್ಯೋಗಾವಕಾಶ ಹೆಚ್ಚಿಸಲು ಹಾಗೂ ಬಂಡವಾಳ ಹೂಡಿಕೆಗೆ ಉತ್ತಮ ಅವಕಾಶ ದೊರೆತಂತಾಗುತ್ತದೆ. ಸರ್ವೆಯ ನಂತರ ಇಲ್ಲಿ ನಿರ್ಮಿಸಬೇಕಾದ ಕ್ಲಸ್ಟರ್ ಬಗ್ಗೆ ಚಿಂತನೆ ನಡೆಸಲಾಗುವುದು ಎಂದು ಹೇಳಿದರು. ಮುಂದಿನ ವರ್ಷ 50 ವರ್ಷಗಳ ಕಾಲ ಕಾಂಗ್ರೆಸ್ ವಿಪಕ್ಷ ಸ್ಥಾನದಲ್ಲಿಯೇ ಮುಂದುವರಿಯಲಿದೆ. ಕಳೆದ ಕೆಲವು ದಶಕಗಳಿಂದ ಪಕ್ಷದೊಳಗೆ ಆಂತರಿಕ ಚುನಾವಣೆಗಳು ನಡೆದಿಲ್ಲ. ಸಂಘಟನಾತ್ಮಕವಾಗಿ ಪ್ರಮುಖ ಸ್ಥಾನಗಳಿಗೆ ಚುನಾವಣೆ ನಡೆಸದೆ ಇನ್ನು 10-15 ವರ್ಷಗಳಿಗೆ ಮುಂದೂಡಿದರೆ ಖಚಿತವಾಗಿ ಮುಂದಿನ 50 ವರ್ಷಗಳ ಕಾಲ ಕಾಂಗ್ರೆಸ್ ವಿಪಕ್ಷ ಸ್ಥಾನದಲ್ಲಿಯೇ ಮುಂದುವರಿಯಬೇಕಾಗುತ್ತದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಲೋಕಸಭಾ ಸದಸ್ಯ ಎಚ್ ವಸಂತಕುಮಾರ್ ಅವರು ಕೋವಿಡ್ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಇದೇ ಮೊದಲ ಬಾರಿಗೆ ಸಂಸದರಾಗಿದ್ದ ಎಚ್ ವಸಂತಕುಮಾರ್ ತಮಿಳುನಾಡಿನ ಕನ್ಯಾಕುಮಾರಿ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದರು. ಕೊರೋನಾ ಸೋಂಕಿಗೆ ಒಳಗಾಗಿ ಆಗಸ್ಟ್ 10ರಂದು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದರು. ನ್ಯೂಮೋನಿಯಾ ತುತ್ತಾಗಿದ್ದರಿಂದ ಅವರ ಸ್ಥಿತಿ ಗಂಭೀರವಾಗಿತ್ತು. ಸಂಸದರಾಗುವ ಮುನ್ನ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ವಸಂತಕುಮಾರ್ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಹೋಂಡಾ ಕಂಪನಿಯ ಭಾರತೀಯ ದ್ವಿಚಕ್ರ ಮಾರುಕಟ್ಟೆಯಲ್ಲಿ ಒಳ್ಳೆ ಹಿಡಿತವನ್ನ ಹೊಂದಿತ್ತು. ಹೊಸ ಮೋಟಾರ್ ಸೈಕಲ್ ಒಂದನ್ನ ಮಾರುಕಟ್ಟೆಗೆ ತರಲು ಹೋಂಡಾ ಕಂಪನಿ ಸಿದ್ಧತೆ ನಡೆಸಿದೆ. ಹೊಸ ಮೋಟಾರ್ ಸೈಕಲ್ ಮಾರುಕಟ್ಟೆಗೆ ತರಲು ಹೋಂಡಾ ಸಿದ್ಧತೆಯನ್ನ ನಡೆಸಿದೆ. ಈಗಾಗಲೇ ಹೋಂಡಾ ಕಂಪನಿಯು ಭಾರತೀಯ ದ್ವಿಚಕ್ರ ಮಾರುಕಟ್ಟೆಯಲ್ಲಿ ಒಳ್ಳೆ ಹಿಡಿತವನ್ನ ಹೊಂದಿದ್ದು ಬೈಕ್ ಅಲ್ಲದೆ ಸ್ಕೂಟರ್ ವಿಭಾಗದಲ್ಲೂ ಅಗ್ರಸ್ಥಾನವನ್ನ ಪಡೆದುಕೊಂಡಿದೆ. ಮತ್ತಷ್ಟು ಗ್ರಾಹಕರನ್ನ ಸೆಳೆಯಲು ಮತ್ತು ಗ್ರಾಮೀಣ ಮಾರುಕಟ್ಟೆಯನ್ನ ಗುರಿಯಾಗಿಸಿಕೊಂಡು ಹೋಂಡಾ ಹೊಸ ಬೈಕ್ನೊಂದಿಗೆ ಮಾರುಕಟ್ಟೆಯನ್ನ ಪ್ರವೇಶಿಸಲಿದೆ ಎನ್ನಲಾಗಿದೆ. ಪ್ರಮುಖ ವಿಚಾರ ಏನಪ್ಪ ಅಂದ್ರೆ ಈ ಹೊಸ ಹೋಂಡಾ ಬೈಕ್ ತುಂಬಾ ಅಗ್ಗವಾಗಿರಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಈಶ್ವರಪ್ಪನವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ. ಬಿಜಿಎಂಎಲ್ ಕೈಗಾರಿಕಾ ಪಾರ್ಕ್ಗೆ 3200 ಎಕರೆ ಭೂ ಹಸ್ತಾಂತರ, ಕೇಂದ್ರಕ್ಕೆ ಮನವಿ, ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ. ಕೊರೋನಾ ಹಾವಳಿಯಿಂದ ಕಡೆಗುಂದಿದ ಎರಗುಪ್ಪಿ ಮೊಹರಂ ಹಬ್ಬದ ಭಾವೈಕ್ಯತೆಯ ಗರಿ.